ಎಲ್ಲರಿಗೂ ನಮಸ್ಕಾರ. ಪುರಿ ನೀವು ಈಗ ನೋಡತ್ತಿರ್ಬೋದು. ಇವತ್ತಿನ ಪುರಿ ವಿಶೇಷವಾಗಿ ಇದನ್ನು ಹೆಂಗೆ ತಯಾರು ಮಾಡ್ತಾರೋ, ಈ ಥರದ ಕನಕ ಹೆಂಗೆ ರೆಡಿ ಮಾಡ್ತಾರೆ ಅಂತೇಳಿ ನಾನು ನಿಮ್ಗೆ ತೋರಿಸೋದನ್ನು. ಸ್ಪೆಷಲ್ಲಾಗಿ ಹೋಟೆಲ್ ಒಳಗೆ ಹಿಂಗೆ ಪುರಿ ಮಾಡ್ತಾರಲ್ಲ, ನಾವು ಭಾಳ ಇಷ್ಟಪಟ್ಟು ತಿಂತೀವಿ. ಈ ರೀತಿ ಪುರಿ ಹೆಂಗೆ ಮಾಡೋದಂತೇಳಿ ನಾ ಇವತ್ತು ನೋಡೋಕ್ಕಿಂತ ಮೊದಲು, ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಇದಕ್ಕೆ ಒಂದು ಎರಡು ವಾಟಿ ಆಗುವಷ್ಟು ನಾವು ಮೈದಾ ತೊಗೊಂಡೀವಿ, ಆಮೇಲೆ ಒಂದು ವಾಟಿ ರವಾ ತೊಗೊಂಡೀವಿ, ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ರೆ ಬೇಕು, ಅದಕ್ಕೆ ಸಕ್ರೆ ತೋರ್ಸಕತ್ತಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ತೊಗೊಂಡೀವಿ, ಅದಕ್ಕೆ ಉಪ್ಪು ತೋರ್ಸಕತ್ತಿದ್ದೀನಿ. ಈಗ ಒಂದು ಬುಟ್ಟಿ ತೊಗೊಂಡ ಬುಟ್ಟಿ ಒಳಗೆ ನಾವು ಮೊದಲು ರವಾ ಹಾಕಕತ್ತಿದ್ದೀವಿ ರೀ. ಒಂದು ವಾಟಿ ರವಾ ಇತ್ತಲ್ಲ, ಆ ರವಾ ಹಾಕಕತ್ತಿದ್ದೀವಿ ನೋಡ್ರಿ. ಎರಡು ಚಮಚ ಆಗುವಷ್ಟು ಸಕ್ರೆ ಹಾಕಕತ್ತಿದ್ದೀವಿ. ಸಕ್ರೆ ಯಾಕೆ ಹಾಕೋದಪ್ಪ ಅಂತೇಳಿ ನಿಮಗೆ ಇಲ್ಲಿ ಟಿಪ್ಸ್ ಹೇಳ್ತೀನಿ ನಾನು. ಸಕ್ರೆ ಹಾಕಿತಂದ್ರೆ ನಮ್ಮ ಪುರಿಗೆ ಭಾಳ ಕಲರ್ ಮಸ್ತ್ ಬರ್ತಾವೆ. ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಕತ್ತಿದ್ದೀವಿ, ಆಮೇಲೆ ಎಣ್ಣೆ ಎಷ್ಟು ಹಾಕಿ ಆ ರವಾ ಒಣದ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಈಗ ಎಣ್ಣೆ ಸಕ್ರೆ ಉಪ್ಪು ಈ ರವಾ ಒಳಗೆ ಕರೆಕ್ಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ. ಹಿಂಗೆ ಮಿಕ್ಸ್ ಮಾಡ್ಕೋತಂದ್ರೆ ಪುರಿ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವೆ. ಮತ್ತು ನಾವು 2-3 ತಾಸಲ್ಲ 6 ತಾಸು ಇಟ್ಟರೂ ಪುರಿ ಉಬ್ಬಿದ್ದು ಹಂಗೆ ಇರ್ತಾವೆ, ಪುರಿ ಚಪಟ್ಟಾಗಂಗಿಲ್ಲ. ಮತ್ತು ಇದ್ರೊಳಗೆ ನಾ ಈಗೇನು ಹೇಳತ್ತದನ್ನಲ್ಲ ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡ್ರಿ. ಒಂದು ವಾಟಿ ರವಾ, 2 ವಾಟಿ ಮೈದಾ, ಹಿಂಗೆ ಹಾಕಿರಂದ್ರೆ ಪುರಿ ಪರ್ಫೆಕ್ಟಾಗಿ ಬರ್ತಾವೆ. ಹಿಂಗೆ ಪುರಿ ಮಾಡಿರಂದ್ರೆ ಮನೆಯೊಳಗೆ ಯಾರೂ ರೆಸ್ಟೋರೆಂಟ ಹೋಟೆಲ್ ನೆನಪು ತೆಗಂಗಿಲ್ಲರಿ, ಅಷ್ಟು ಭಾರಿ ಪುರಿ ಆಗ್ತಾವೆ ಇವ. ಈಗ ನಾವು ಆ ರವಾ ಇತ್ತಲ್ಲ, ಆ ರವಾಕ ಮೈದಾ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ನೀರು ಸೇರ್ಸಾಕತ್ತಿದ್ದೀವಿ ರೀ. ನೀರು ಹೆಂಗೆ ಸೇರಿಸ್ಬೇಕಪ್ಪ ಅಂತಂದ್ರೆ ನಾವು ಅದನ್ನು ಗಟ್ಟಿ ನೋಡಿಕೊಂಡು ನೀರು ಸೇರಿಸ್ಬೇಕು. ನಾವೀಗ ಮನೆಯೊಳಗೆ ಯಾವಾಗಲೂ ಚಪಾತಿ ಹದಕ್ಕೆ ನಾವು ಚಪಾತಿ ಕನಕ ನಾದ್ತಿರ್ತೀವಿ. ಚಪಾತಿಗಿಂತ ಸ್ವಲ್ಪ ಬಿರ್ಸ ಇದನ್ನು ನಾದೋದ್ರಿ. ಅಂದರೆ ಚಪಾತಿ ಹದಕ್ಕೆ ನೀವು ಏನು ನಾದ್ತಿರಲ್ಲ ಅಷ್ಟು ನೀರು ಹಾಕಂಗಿಲ್ಲ, ಸ್ವಲ್ಪ ನೀರು ಕಡಿಮೆ ಹಾಕೋದ್ರಿ. ಈಗ ನೀವು ಅಲ್ಲಿ ನಾದೋದು ನೋಡ್ತಿರ್ಬೋದು ನೋಡ್ರಿ, ಅಲ್ಲಿ ಬುಟ್ಟಿಗೆ ಒಂದು ಸ್ವಲ್ಪನೂ ಹಿಟ್ಟು ಅಂಟಾನಿಲ್ಲ. ಈ ಟೈಪ್ ನೀವು ಹಿಂಗೆ ಕನಕ ನಾದಿರಂದ್ರೆ ಪುರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ. ಈಗ ನಾವು ಕುರ್ಮಾ ಪುರಿ ಮಾಡೋ ತಯಾರಿ ನಡೆಸೀವಿ. ಅದಕ್ಕಿಂತ ಮೊದಲು ನನಗೆ ಒಂದು ಐಡಿಯಾ ಬಂತು, ಪುರಿ ಹೆಂಗೆ ಮಾಡ್ತಾರಂತೇಳಿ ತೋರಿಸಿದ್ರೆ ಹೆಂಗೆ ಅಂತೇಳಿ. ಅದರ ಸಲುವಾಗಿ ಮೊದಲು ಪುರಿ ನಿಮಗೆ ತೋರಿಸ್ತೀನಿ, ಮುಂದಿನ ಸಂಚಿಕೆ ಒಳಗೆ ನಿಮಗೆ ಕುರ್ಮಾ ತೋರಿಸ್ತೀನಿ. ಈಗ ನಾವು ಒಂದು ಚಮಚ ಎಣ್ಣೆ ಹಾಕಿ ನಾವು ಅದನ್ನು ಚಲೋದಂಗೆ ನಾದಿಟ್ಕೊಳಕತ್ತಿದ್ದೀವಿ ರೀ. ಅಂದರೆ ಈಗ ನಮ್ಮದು ಸಾಫ್ಟ್ ಬರಬೇಕು ರೀ ಕನಕ. ಸಾಫ್ಟ್ ಬರಬೇಕಾದ್ರೆ ಸ್ವಲ್ಪ ಮಾಲಿಷ್ ಮಾಡಬೇಕಾಗ್ತೈತಿ ಆ ಕನಕನ. ಹಿಂಗೆ ನೀವು ಮಾಲಿಷ್ ಮಾಡಿ ಇಟ್ಟರಂದ್ರೆ ಕನಕ ರವಾ ಎಲ್ಲ ಮೆತ್ತಗಾಗಿ ಒಂದು ಹದಕ್ಕೆ ಬರ್ತೈತಿ. ಅದರ ಸಲುವಾಗಿ ಹಿಂಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೆದ್ದಿ ಇಡೋದಂತಾರೆ ನಮ್ಮ ಕಡೆ. ಹಿಂಗೆ ಮೆದ್ದಿ ಇಟ್ಟು ಬಿಟ್ಟಂದ್ರೆ ಪೂರಿ ಕನಕ ಪರ್ಫೆಕ್ಟಾಗಿ ಬರ್ತೈತೆ ರೀ. ಭಾಳ ತ್ರಾಸು ತೊಗೊಳಂಗಿಲ್ಲ, ಈಜಿಯಾಗಿ ಮಾಡುವಂಥದ್ದೈತಿ. ಹಿಂಗೆ ನೀವು ಮಾಡಿರಂದ್ರೆ ಎಲ್ಲೂ ಹೋಟೆಲ್ಗೆ ಹೋಗಂಗಿಲ್ಲ, ರೆಸ್ಟೋರೆಂಟ್ಗೆ ಹೋಗಂಗಿಲ್ಲ, ಎಲ್ಲೂ ಪೂರಿ ಕುರ್ಮಾ ಪುರಿ ಆರ್ಡರ್ ಮಾಡಂಗಿಲ್ಲ. ಮನೆಯೊಳಗನ ಮಸ್ತ್ ಅಂದ್ರೆ ಚಲೋದಂಗೆ ನೀವು ಪೂರಿ ಮಾಡ್ಕೊಂಡು ತಿನ್ಬೋದು. ಈಗ ನೋಡ್ರಿ, ಈಗ ಅದನ್ನು ಹದ ಮಾಡಕತ್ತಿದ್ದೀವಿ ರೀ. ಹದ ಹಿಂಗೆ ನಾವು ಎಷ್ಟು ಹದ ಮಾಡ್ತೀವಲ್ಲ ಅಷ್ಟು ಪುರಿ ನಮ್ಮ ಉಬ್ಬಿ ಬರ್ತಾವ್ರಿ. ಬಲೂನ್ ಹಾಕಿ ಬಲೂನ್ ಥರ ಉಬ್ಬಿ ಬರ್ತಾವ್ರಿ. ನಾವು ಹವಾ ಹೊಡೆಯೋದಂತವಲ್ಲ, ಹವಾ ಹೊಡೆದಂಗೆ ಉಬ್ಬಿ ಬರ್ತಾವ. ಈಗ ಪುರಿ ಕನಕ ನಾವು ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಟು ಬಿಡ್ತೀವಿ ರೀ. ರೆಸ್ಟಿಗೆ ಬಿಟ್ಟಂದ್ರೆ ಪುರಿ ಕನಕ ಚಲೋದಂಗೆ ನೆನೆತೈತಿ. ಈಗ 10 ನಿಮಿಷ ಆಗೈತಿ, ಮುಂದಿನ ತಯಾರಿ ಮಾಡ್ಕೊಳ್ಳ್ರಿ. ಈಗ ಪೂರಿ ಗೋಲಿ ಮಾಡತ್ತೇವ್ರಿ ನಾವು. ಈಗ ನೋಡ್ರಿ, ಕೈಯೊಳಗೆ ಅಂಗೈ ಒಳಗೆ ಹಿಡಿಯೋ ಅಷ್ಟೇ ನಾವು ಗೋಲಿ ಮಾಡೀವಿ. ಅಂದ್ರೆ ಚಪಾತಿಗಿಂತ ಸ್ವಲ್ಪ ಸಣ್ಣದ ಲಟ್ಸೀವಿ, ಚಪಾತಿಗಿಂತ ಸ್ವಲ್ಪ ದಪ್ಪ ಲಟ್ಸೋದ್ರಿ. ಈಗ ನೀವು ಗೋಲಿ ನೋಡ್ರೆ ಗೋಲಿ ಸೈಜ್ ಮೇಲೆ ನಿಮಗೆ ಗುರುತಾಗ್ತೈತಿ. ಹಿಂಗೆ ಗೋಲಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಸವರದ್ರಿ ಕೆಳಗ, ಮೇಲೆ ಎಣ್ಣೆ ಸವರಿ ಚಲೋದಂಗೆ ಲಟ್ಸೋದ್ರಿ. ಭಾಳ ತೆಳ್ಳಗೆ ಲಟ್ಸಂಗಿಲ್ಲ, ಭಾಳ ದಪ್ಪ ಲಟ್ಸಂಗಿಲ್ಲ. ಭಾಳ ದಪ್ಪ ಲಟ್ಟಿಸ್ರೆ ಕೆಳಗಿನ ಪೋರ್ಷನ್ ಏನೈತಲ್ಲ ದಪ್ಪ ಆಗ್ತೈತಿ, ತಿನ್ನಕ್ಕೆ ರುಚಿ ಬರೋದಿಲ್ಲ. ಒಬ್ಬೊಬ್ಬರು ಏನು ಮಾಡ್ತಾರೆ, ಪುರಿ ದಪ್ಪ ಇಟ್ಟು ಉಬ್ಬಿಸ್ತಾರೆ. ಹಂಗೆ ಪುರಿ ದಪ್ಪ ಇಟ್ಟು ಉಬ್ಬಿಸ್ರೆ ಅದು ರುಚಿ ಚಲೋ ಬರೋದಿಲ್ಲ ರೀ. ಅದ್ರ ಸಲುವಾಗಿ ಒಂದೇ ಸೈಜ್ ಇಟ್ಟ ಹಿಂಗೆ ನೋಡ್ರಿ,
ಅದು ಹೋಳಿಗೆ ಮನಿ ಎಷ್ಟೈತಿ, ಅದು ಪುರಿ ಎಟ್ ಲಟ್ಸತ್ತಾರೋ ನೀವು ನೋಡಿದ ಕೂಡಲೇ ಗೊತ್ತಾಗ್ತೈತೆ ರೀ. ಈ ಟೈಪ ಪುರಿ ಲಟ್ಸ್ಕೊಂಬಿಡೋದ್ರಿ. ಎಣ್ಣೆ ಕಾಯಕ್ಕಿಟ್ಟೀವಿ, ಎಣ್ಣೆ ಕರೆಕ್ಟಾಗಿ ಕಾದೈತಿ. ಹಿಂಗೆ ಎಣ್ಣೆ ಕಾಯಿಸಿ ಪೂರಿ ಕರೆಕ್ಟಾಗಿ ಎರಡು ಕೈ ಹಿಡಿದು ಈ ಕಡೆ ಹಿಂಗೆ ಹಾಕಿಬಿಡೋದು ನೋಡ್ರಿ. ಹಿಂಗೆ ಹಾಕಿಬಿಟ್ಟಂದ್ರೆ ನೋಡ್ರಿ ಪುರಿ ಎಷ್ಟು ಮಸ್ತ್ ಉಬ್ಬೈತಿ, ಅದು ಬಲೂನ್ ಉಬ್ಬಿದಂಗೆ ಉಬ್ಬೈತಿ. ಹಿಂಗೆ ಪೂರಿ ಮಾಡಿರಿ ಅಂದ್ರೆ ಯಾರು ಇಷ್ಟಪಟ್ಟು ತಿನ್ನಂಗಿಲ್ಲ ರೀ. ಮತ್ತು ಇದು ಥಿಕ್ನೆಸ್ ಕಡಿಮೆ ಇರೋದರಿಂದ ಪುರಿ ನೀವು ಎಕ್ಕಡೆ ಸೈಜ್ ನೀವು ಕಟ್ ಮಾಡಿ ತಿಂದ್ರೂ ಪುರಿ ಕನಕ ಕನಕ ಹತ್ತಂಗಿಲ್ಲ. ಇದು ಒಂದು ನೋಟ್ ಮಾಡ್ಕೊಂಬಿಡ್ರಿ. ಕರೆಕ್ಟಾಗಿ ಪುರಿ ನಮ್ಮ ಪರ್ಫೆಕ್ಟಾಗಿ ಬಂದವು. ಇದೇ ಟೈಪ ಪುರಿ ಮಾಡಿರಿ. ಈಗ ಪುರಿ ನಿಮಗೆ ತೋರ್ಸಾಕತ್ತಿದ್ದೀನಿ ನೋಡ್ರಿ, ಎಷ್ಟು ಚಂದ ಉಬ್ಬ್ಯಾವ ಈ ಪುರಿ. ನಾವು ಈಗ ರುಚಿ ನೋಡ್ತೀವಿ. ನೀವು ಪುರಿ ಮಾಡಿರಿ, ನಿಮ್ಮ ಮನೆಯಾಗಿನವ್ರಿಗೆಲ್ಲ ಮಾಡಿಕೊಡ್ರಿ. ನಮ್ಮ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಹಿಂಗೆ ತಪ್ಪನಿಲ್ದ ನೋಡ್ರಿ ನಮ್ಮ ರಾಜರುಚಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.